ಫಸ್ಟ್ ಟೈಮ್ ಐ ಟಚ್ಡ್ ಅನ್ ಏರೋಪ್ಲೇನ್. ಸೊ ಚೆಕ್ಸ್ ಅಂಡ್ ಪ್ರೊಸೀಜರ್ಸ್ ಅಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಬಿಡ್ತಾರೆ. ಏರೋಪ್ಲೇನ್ ಇಂಜಿನ್ ಇಟ್ ಕ್ಯಾನ್ ಫೇಲ್ ಎನಿ ಟೈಮ್. 99% ಈಸ್ ಫೇಲ್. ಏರೋಪ್ಲೇನ್ ಬೆಂಕಿ ಬಿದ್ದ್ಬಿಡ್ತು. ಭಾಳ ಯೋಚನೆ ಮಾಡಬೇಕು, ಬಟ್ ಯೋಚನೆ ಮಾಡಿ ಟೈಮ್ ಇರಲ್ಲ. 180 ಜನ ಪ್ಯಾಸೆಂಜರ್ಗಳು ನನ್ನ ಮೇಲೆ ನಂಬಿಕೆ ಇಟ್ಟು ಕುತ್ಕೊಂಡಿರ್ತಾರೆ. ಆಗಲ್ಲ ಅಂದರೆ ಆಗಲ್ಲ. ಇದು ದಿಸ್ ಇಸ್ ಒನ್ ಪ್ರೊಫೆಷನ್ ವೇರ್ ದೇರ್ ಇಸ್ ನೋ ಕಾಂಪ್ರಮೈಸ್. ಕೆಲವೇ ದಿನಗಳಲ್ಲಿ ನಾವು ಯಾರನ್ನು ಉಳ್ಸಕ್ಕೆ ಹೋಗಿದ್ದು ಅವರೇ ಶತ್ರುಗಳಾಗ್ಬಿಡೋದು. ಕೆಲವು ಸರಿ ಯಾಕೆ ಬೇಜಾರಾಗೋದು ಅಂದರೆ ಬರಬೇಕಾದ್ರೆ ಕೆಲವು ಡೆಡ್ ಬಾಡಿಗಳು ತೊಗೊಂಡ್ಬರ್ಬಿಡ್ತೀವಿ. ಮಿಡ್ ನೈಟ್ ಆಪರೇಷನ್ ಮಾಡಬೇಕು. ಸರ್, ನಮಗೆ ಅನ್ಸೋದು ನಾವು ಯಾರ ದೇಶಕ್ಕಾಗಿ ಯುದ್ಧ ಮಾಡ್ತಿದ್ದೀವಿ. 1962 ಚೀನಾ ಜೊತೆ ಯುದ್ಧದಲ್ಲಿ ಏನಾಯಿತು ಅಂದರೆ ಹೇಳ್ಕೋಬಾರ್ದು, ಆದರೆ ಹೀನಾಯವಾಗಿ ಸೋತ್ಬಿಟ್ಟು. ಹಾಯ್ ಎಲ್ಲರಿಗೂ ನಮಸ್ಕಾರ, ಇದು ನ್ಯಾಷನಲ್ ಟಿವಿ, ನಾನು ನಿಮ್ಮ ಅನುಷಾ ಗೋಪಾಲಕೃಷ್ಣ. ಇವತ್ತು ನನ್ನ ಜೊತೆ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯೊಬ್ಬರು ನನ್ನ ಜೊತೆ ಇದ್ದಾರೆ. ಇವರು ಭಾರತದ ವಾಯುಸೇನೆಯ ವಿಂಗ್ ಕಮಾಂಡರ್ ಆಗಿದ್ದವರು, ಜೊತೆಗೆ ಒಬ್ಬ ಅದ್ಭುತ ಸಾಹಿತಿ ಕೂಡ ಹೌದು. ಹಲವಾರು ಆರ್ಟಿಕಲ್ಸ್ನ ಬರೆದಿದ್ದಾರೆ, ಬುಕ್ಸ್ಗಳನ್ನು ಬರೆದಿದ್ದಾರೆ, ಈಗ ನಿವೃತ್ತಿ ಹೊಂದಿದ್ದಾರೆ. ಇವರ ಶಕ್ತಿ, ಇವರ ಸಾಹಸ, ಇವರ ಛಲ ಎಲ್ಲವೂ ನಮ್ಮ ಭಾರತ ಸೇನೆಗೆ ಬಹಳಷ್ಟು ಕೊಡುಗೆಯನ್ನು ನೀಡಿದೆ. ಅವರ ಈ ಒಂದು ಸಾಧನೆಯ ಹಾದಿ ಬಗ್ಗೆ, ಜೊತೆಗೆ ಅವರು ಹಲವಾರು ಅನುಭವಗಳ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಸುದರ್ಶನ್ ಅವರಿದ್ದಾರೆ. ಬನ್ನಿ, ಅವ್ರ ಜೊತೆ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಸೊ, ಮೊದಲನೇದಾಗಿ ಅ ವೆರಿ ಬಿಗ್ ಸೊಲ್ಯೂಟ್ ಟು ಯು, ಬಿಕಾಸ್ 25 ಇಯರ್ಸ್ ನೀವು ಏರ್ಫೋರ್ಸ್ನಲ್ಲಿ ಪೈಲಟಾಗಿ ಕೆಲಸ ಮಾಡಿದ್ದೀರಿ. ಅದು ತುಂಬ ಹೆಮ್ಮೆಯ ವಿಚಾರ ನಿಮ್ಮ ಸಂದರ್ಶನ ಮಾಡ್ತಾ ಇರೋದು ನನಗೆ. ಸೊ, ಮೊದಲನೇದಾಗಿ ಹೇಗಿದೆ ರಿಟೈರ್ಡ್ ಲೈಫ್ ಫ್ರಮ್ ಆಲ್ ದಟ್, ಇಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಹೇಗಿದೆ? ಧನ್ಯವಾದ ನನ್ನ ಕರೆದಿದ್ದಕ್ಕೆ. ನನ್ನ ಜೀವನದ ಒಂದಿಷ್ಟು ಕತೆ ಹೇಳಬೇಕು ಅಂದರೆ, ನಾನು ದಾವಣಗೆರೆ ಹತ್ರ ಇರೋ ಒಂದು ಗಂಗೂರು ಅಂತ ಒಂದು ಹಳ್ಳಿಯವನು. ಇವರು HS ವೆಂಕಟೇಶ್ ಮೂರ್ತಿ ಇದ್ದಾರಲ್ಲ, ಅವರು ನಮ್ಮ ಹಳ್ಳಿ ಪಕ್ಕದವರೇ. ಅವರದ್ದು ಹೊದಿಗೆರೆ ಅಂತೇಳಿ, ನಮ್ಮದು ಗಂಗೂರು ಅಂತೇಳಿ. ಸೊ, ನಮ್ಮ ತಂದೆ ಮತ್ತು HS ವೆಂಕಟೇಶ್ ಮೂರ್ತಿ ಅವರ ತಾಯಿ, ಅವರು ಸಹೋದ್ಯೋಗಿಗಳು, ಜೊತೆಗೆ ಇಬ್ಬರು ಟೀಚರ್ಗಳು. ಸೊ, ನಮ್ಮ ತಂದೆ ಉಪಾಧ್ಯಾಯರಾಗಿದ್ದು, ಬಹುತೇಕ ಅವರ ಸರ್ವಿಸ್ ಕಳೆದಿದ್ದು ಮಲೆನಾಡಿನಲ್ಲಿ, ಕೊಪ್ಪ, ಮಾಕೋನಹಳ್ಳಿ, ಮೂಡಿಗೆರೆ, ಚಿಕ್ಕಮಗಳೂರು, ಅಲ್ಲೆಲ್ಲ ನಾವು ಸುತ್ತಾಡಿ ಅವ್ರ ಜೊತೆಗೆ ಇದ್ದು ನಾವು ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ಓದಿಕೊಂಡು ಬೆಳೆದವರು. ನಮ್ಮ ತಾಯಿ ದಾವಣಗೆರೆಯವರು. ಸೊ, ಹಾಗಾಗಿ ನನಗೆ ದಾವಣಗೆರೆ ಕನೆಕ್ಷನ್ನು. ನಮ್ಮ ತಾಯಿ ಅದ್ಭುತ ಗಾಯಕಿ, ಅವರ ಸೋದರ ಮಾವನಿಂದನೇ ಕಲಿತಿದ್ದು. ಅವ್ರ ಜೊತೆಗೆ ಇನ್ನೊಬ್ಬರು ಸಂಗೀತ ಕಲಿತಾ ಇದ್ದರು, ಅವರು ಡಾಕ್ಟರ್ ರಾಜ್ಕುಮಾರ್. ಹಾಂ, ಅವಾಗ KBR ಡ್ರಾಮಾ ಕಂಪನಿಯಲ್ಲಿ ರಾಜ್ಕುಮಾರ್ ದಾವಣಗೆರೆಯಲ್ಲಿ, ಹಾಂ, ದಾವಣಗೆರೆಯಲ್ಲಿ ನಾಟಕ ಮಾಡೋರು. ಅವ್ರದ್ದು ನಮ್ಮ ತಾಯಿ ತವರು ಮನೆ ಹತ್ರನೇ ಒಂದು ಕಂಪೌಂಡ್, JNN ಕಂಪೌಂಡ್ ಅಂತ ಕರಿತಿದ್ರು. ಸೊ, ಅಲ್ಲಿ ರಾಜ್ಕುಮಾರ್, ಬಾಲಕೃಷ್ಣ, ನರಸಿಂಹರಾಜು ಪಕ್ಕದ್ರು ರೂಮಲ್ಲಿದ್ದರು. ಸೊ, ನಮ್ಮ ಅಜ್ಜಿ ಅವರನ್ನೆಲ್ಲ ನೋಡ್ಕೊಳ್ಳೋರು. ಅವರಿಗೆ ಲೇಟಾಗಿ ನಾಟಕ ಮುಗಿಸ್ಕೊಂಡು ಬಂದಾಗ ಅವರಿಗೆ ಸಾಂಬಾರು ಮಾಡಿಕೊಡೋದು, ಅವರಿಗೆ ಊಟ ಕರೆಯೋದು, ಆ ಥರ. ಸೊ, ನಮ್ಮ ತಾಯಿನೂ ರಾಜ್ಕುಮಾರ್ ಅವ್ರ ಜೊತೆಗೆ ಸಂಗೀತ ಕಲ್ತಿದ್ದು, ಭಾಳ ಅದ್ಭುತ ಗಾಯಕಿ. ನಮ್ಮ ಹಳ್ಳಿನಲ್ಲಿ ನಾವು ಎಲ್ಲ ಬಹುತೇಕ ನಮ್ಮ ವಿದ್ಯಾಭ್ಯಾಸ ಆಗಿದ್ದು. ಸೊ, ಹಳ್ಳಿನಲ್ಲಿದ್ದರೂ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಲೈಬ್ರರಿ ಇತ್ತು. ಆವಾಗಲೇ ನಾವು ಅನಕರು, ತಾರಸು, ತ್ರಿವೇಣಿ ಅವ್ರ ಪುಸ್ತಕಗಳನ್ನ ನೋಡಿಕೊಂಡು ಬೆಳೆದವರು. ಸೊ, ಹೀಗಾಗಿ ಒಂಥರ ದೇಶ. ನೀವು ಒಳ್ಳೆ ಸಾಹಿತಿ ಕೂಡ ಹೌದು. ಸೊ, ಸಾಹಿತ್ಯದ ಮೇಲೆ ಒಲವು ಚಿಕ್ಕಂದಿನಿಂದ ಬರೋದಕ್ಕೆ ಏನು ಬ್ಯಾಕ್ಗ್ರೌಂಡ್ ಏನಾದರೂ ಇತ್ತ ಅಂದರೆ? ನಮ್ಮ ತಂದೆ ಮುಖ್ಯವಾಗಿ ಬಂದಿದ್ದು ನಮ್ಮ ತಂದೆ, ಮತ್ತು ನಮ್ಮ ಮನೆ ವಾತಾವರಣ ಆಗಿತ್ತು. ಎಲ್ಲರೂ ಪುಸ್ತಕ ಓದೋದರಲ್ಲಿ ತುಂಬ ಅವರಿಗೆ ಅಚ್ಚುಮೆಚ್ಚಿನ ಹವ್ಯಾಸ. ಸೊ, ಹಾಗಾಗಿ ಚಿಕ್ಕಂದಿನಿಂದಲೇ ನಮಗೆ ಒಂದು ದೇಶ ಸುತ್ತು ಕೋಶ ಓದು